ಇದು ಮೂರುವರೆ ಗಂಟೆಗೆ ಅಂತ ಮಾಹಿತಿ ಇತ್ತು. ನನಗೆ ಒಂದು ಐದು ಐದೂವರೆ ಗಂಟೆಗೆ ಆಗಿ ಗೊತ್ತಾಗಿರುವಂಥದ್ದು. ನಾನಂದ್ರೆ ಇಲ್ಲಿಂದ ಒಂದು 25 ಕಿಲೋಮೀಟರ್ ದೂರ ಇರುವ ಕಾರಣಕ್ಕಾಗಿ ನನಗೆ ಲೇಟ್ ಆಗಿ ಗೊತ್ತಾಯಿತು. ನನಗೆ ಗೊತ್ತಾದ ತಕ್ಷಣ ನಾನು ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿ ಆಫೀಸರ್ ಹತ್ರ ಮಾತಾಡಿದ್ದೀನಿ, ಮತ್ತು ಅವರಿಗೂ ಕೋಪರೇಟ್ ಕೇಳಿದರು, ಕೋಆಪರೇಟಿವ್ ಕೂಡ ಕೊಟ್ಟಿದ್ದೀನಿ ನಾನು. ಆಕ್ಚುಲಿ ಅವ್ರು ಬಂದಿರುವಂಥದ್ದು ಪಿ ಎಫ್ ಐ ಕಚೇರಿ ಮೇಲೆ ದಾಳಿ ಮಾಡಬೇಕು ಅಂತ ಹೇಳುವಂಥದ್ದು, ಬಟ್ ವಾರಂಟಲ್ಲಿ ಇರುವಂಥದ್ದು ಕೂಡ ಪಿ ಎಫ್ ಐ ಅಂತ ಹೇಳುವಂಥದ್ದು, ಬಟ್ ಅವರಿಗೆ ಬಿಟ್ಟಿರಲಿಲ್ಲ. ಬಂದಮೇಲೆ ನಾವು ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಇದು ಎಸ್ ಡಿ ಪಿ ಐ ಕಚೇರಿ ಅಂತ ಹೇಳುವಂಥದ್ದು. ಮತ್ತು ಎರಡು ಆಫೀಸನ್ನು ಅವರು ಸರ್ಚ್ ಮಾಡಿದ್ದಾರೆ. ಲ್ಯಾಪ್ಟಾಪ್ ನಮ್ಗೆ ಯೂಸ್ ಮಾಡುವಂಥ ರೆಗ್ಯುಲರ್ ನಮ್ಮ ಪ್ರಾಬ್ಲಮ್, ನಮ್ಗೆ ಏನಾದರೂ ಪ್ರಾಬ್ಲಮ್ ಇಲ್ಲ. ಬೇರೆ ಏನು ಡಾಕ್ಯುಮೆಂಟೇಷನ್ ಮಾತ್ರ, ಏನು ನಮ್ಮದು ಇಲ್ಲಿ ರೆಂಟಲ್ ಅಗ್ರಿಮೆಂಟ್ ಪೇಪರ್ ಇತ್ತು, ಮತ್ತು ಕೆಲವು ಫೋಟೋಸ್ ಇತ್ತು, ಮತ್ತು ನಮ್ಮ ಪ್ರೋಗ್ರಾಮಿದ್ದು ಸಿ ಡಿ ಸಿತ್ತು ಅಷ್ಟೇ. ಎಸ್ ಡಿ ಪಿ ನಾಯಕರ ಮನೆಯಲ್ಲಿ ದಾಳಿ ಹಾಕಿತ್ತು. ಈಗ ಏನೆಲ್ಲ ದಾಖಲೆ ಕೇಳಿದ್ರು ಅಂತ ಹೇಳಿ, ಈಗ ವಿಚಾರಣೆ ಮಾಡಿ. ಏನು ವಿಚಾರಣೆ ಏನು ಮಾಡಿಲ್ಲ, ಏನೋ ಸರ್ಚ್ ಮಾಡಿದ್ದಾರೆ, ಫುಲ್ ನಮ್ಮ ಕಬೋರ್ಡ್ ಅನ್ನೆಲ್ಲ ಓಪನ್ ಮಾಡಿ ನೋಡಿದ್ದಾರೆ, ಮತ್ತೆ ಬೇರೆ ಬೇರೆ ನಮ್ಮ ಅಲ್ಲಿ ಕಬೋರ್ಡ್ಸ್ ಗಳಲ್ಲಿ ಸ್ಟ್ಯಾಂಡ್ ಗಳೇನಿದೆ ಎಲ್ಲ ಅವರು ತೆಗೆದು ನೋಡಿದ್ದಾರೆ. ಸಿಕ್ಕಿರುವಂತದ್ದು ನಾನು ಈಗಾಗಲೇ ಹೇಳಿದಂತ ದಾಖಲೆಗಳು ಮಾತ್ರ. ಯಾವ ಕಾರಣಕ್ಕೆ ಅಂತ ಅವ್ರು ಹೇಳ್ತಾ ಇಲ್ಲ, ನಮ್ಗೆ ಆರ್ಡರ್ ಇದೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇದು ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದು ಬಿ ಜೆ ಪಿ ಸರ್ಕಾರದ ಒಂದು ಕುತಂತ್ರ. ನಾವು ರಾಜಕೀಯವಾಗಿ ಬಹಳ ವೇಗವಾಗಿ ಬೆಳೀತಾ ಇದ್ದೀವಿ. ಕೆಲವು ನಾಯಕರನ್ನ